ಇನ್ನು ಹಾನಗಲ್ನಲ್ಲಿ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರಚಾರವನ್ನ ಮಾಡ್ತಿದ್ದಾರೆ. ಯುವಕರ ಉತ್ಸಾಹ ನೋಡಿದ್ರೆ ಬಿಜೆಪಿಯ ಅಲೆ ಇದೆ, ಅನುಮಾನವೇ ಇಲ್ಲ, ಯಾವುದೇ ರೀತಿಯ ಅನುಮಾನ ಇಲ್ಲ. ಬಿಜೆಪಿ ಗೆಲ್ಲುತ್ತೆ, ವಿಜಯ ಪತಾಕೆಯನ್ನ ಹಾರಿಸ್ತೀವಿ ಅಂತ ವಿಜಯೇಂದ್ರ ಹೇಳಿದ್ದಾರೆ. ಹಣ ಮತ್ತು ಹೆಂಡ ಹಂಚಿದ್ರೆ ಗೆಲ್ತೀವಿ ಅನ್ನೋ ಭ್ರಮೆಯಲ್ಲಿ ಕಾಂಗ್ರೆಸ್ ಇದೆ, ಅದ್ ನಡೆಯಲ್ಲ. ಬಿಜೆಪಿ ಸ್ವಂತ ಶಕ್ತಿ ಮೇಲೆ ಗೆಲ್ಲುತ್ತೆ ಈಗಂತ ವಿಜಯೇಂದ್ರ ಹೇಳಿದ್ದಾರೆ. ಹಾನಗಲ್ ಉಪಚುನಾವಣೆ ಇದರಿಂದ ಅದನ್ನಕ್ಕೆ ರಂಗ ಪಡೆದಿದೆ. ಇವತ್ತು ವಿಜೇಂದ್ರ ಅವ್ರದ ಸರ್ ಈಗಾಗಲೇ ಸಿಂಧಗಿ ಪ್ರವಾಸ ಮಾಡಿದ್ರೆ, ಇವತ್ತು ಯಾವ ರೀತಿ ಹಾನಗಲ್ ಎಂಟ್ರಿ ಕೊಟ್ಟಿದ್ರಿ, ಹೆಂಗಿದೆ ಕಾವು? ಇಲ್ಲಿನ ಯುವಕರ ಉತ್ಸಾಹವನ್ನು ನೋಡಿದ್ರೆ ಈ ಕ್ಷೇತ್ರದಲ್ಲಿ ಯಾವ ರೀತಿ ಭಾರತೀಯ ಜನತಾ ಪಾರ್ಟಿ ಪರ್ವದಂತ ಅಲೆ ಇದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಹಾಗಾಗಿ ನಿಮ್ಗೆ ಯಾವುದೇ ರೀತಿ ಅನುಮಾನ ಬೇಡ. ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಪಕ್ಷದವರು ಏನೇ ಅಬ್ಬರದ ಪ್ರಚಾರ ನಡುವೆನೂ ಕೂಡ ಇಲ್ಲಿ ಭಾರತೀಯ ಜನತಾ ಪಾರ್ಟಿ ವಿಜಯ ಪತಾಕೆಯನ್ನು ಹಾರಿಸ್ತದೆ ಅಂತಕ್ಕಂಥದ್ದು ನಮ್ಗೆ ಯಾವುದೇ ಅನುಮಾನ ಇಲ್ಲ. ಮಸ್ಕಿಯಲ್ಲಿ ಏನು ಹಣ ಹಂಚಿದ್ರು, ಇಲ್ಲೇ ಅದೇ ರೀತಿಯಾಗಿ ಚೀಲ ತುಂಬಿಕೊಂಡು ಹಣ ಹಂಚ್ತಿದ್ದಾರೆ, ಅದನ್ನ ಹಣ ಹಂಚ್ಕೊಳ್ಳಿ ಮತ್ತೆ ಕಾಂಗ್ರೆಸ್ ಕೋಟ್ ಹಾಕಿ ಅನ್ನೋ ಮಾತನ್ನು ಹೇಳ್ತಿದ್ದಾರೆ ಸರ್. ಹಣ ಹೆಂಡದ ಆಧಾರದ ಮೇಲೆ ಚುನಾವಣೆ ಗೆಲ್ಬಹುದು ಅಂತಕ್ಕಂಥ ಭ್ರಮೆನಲ್ಲಿ ಇನ್ನು ಕಾಂಗ್ರೆಸ್ ಪಕ್ಷದವರಿದ್ರೆ ಅದಕ್ಕೆ ಮದ್ದಾರೆ ಅದಕ್ಕೆ ತಕ್ಕ ಉತ್ತರವನ್ನು ಕೊಡ್ತಾರೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಚುನಾವಣೆಯನ್ನ ಗೆಲ್ತಕ್ಕಂಥದ್ದು ನಮ್ಮ ಕೇಂದ್ರದಲ್ಲಿ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಒಂದು ಅಭಿವೃದ್ಧಿ ಕೆಲಸಗಳು, ಅವರ ಕಾರ್ಯಕ್ರಮಗಳು, ಅದೇ ರೀತಿ ರಾಜ್ಯದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಜನಪರವಾದಂತ ಕೊಟ್ಟಂತ ಕಾರ್ಯಕ್ರಮಗಳು ಇದರ ಆಧಾರದ ಮೇಲೆ ಚುನಾವಣೆಯನ್ನು ಗೆಲ್ತಕ್ಕಂಥದ್ದು. ಸರ್, ಎರಡು ಕ್ಷೇತ್ರದಲ್ಲಿ ಹೆಂಗಿದೆ ಸ್ಟ್ರಾಟರ್ಜಿ, ಯಾರು ಯಾರು ಎಷ್ಟು ಅಂತರದಿಂದ ಗೆಲ್ತಾರೆ ಅನ್ನೋ ನಿರೀಕ್ಷೆ ಮಾಡಿರಿ ಸರ್? ಎರಡೂ ಕ್ಷೇತ್ರದಲ್ಲೂ ಕೂಡ ನಮ್ಮ ಬಿಜೆಪಿ ಅಭ್ಯರ್ಥಿ ಸುಮಾರು 20-25 ಸಾವಿರಕ್ಕೂ ಹೆಚ್ಚಿನ ಅಂತರದಿಂದ ಗೆಲ್ತಾರೆ, ನಿಮ್ಗೆ ಯಾವುದೇ ಅನುಮಾನ ಬೇಡ. ಸರ್, ಬಿಜೆಪಿ ಜೆ ಡಿ ಎಸ್ ಬಿ ಟೀಮ್ ಅಂತ ಕುಮಾರಸ್ವಾಮಿ ಅವರು ಆಮೇಲೆ ಮತ್ತೆ ಸಿದ್ದರಾಮಯ್ಯ ಅವರು ಆರೋಪ ಮಾಡಿದ್ರು, ಈ ಬಗ್ಗೆ ಏನು ಹೇಳ್ತೀರಿ ಸರ್? ಬಿಜೆಪಿ ಚುನಾವಣೆ ತನ್ನ ಸ್ವಂತ ಶಕ್ತಿಯ ಆಧಾರದ ಮೇಲೆ ಗೆಲ್ತದೆ. ನಮಗೆ ಜೆ ಡಿ ಎಸ್ ಪಕ್ಷದ ಮೇಲೆ ಅವರ ಮೇಲೆ ಡಿಪೆಂಡ್ ಆಗಿ ನಾವು ಚುನಾವಣೆ ಗೆಲ್ತಕ್ಕಂತ ಅವಶ್ಯಕತೆ ಇಲ್ಲ, ಸಂದರ್ಭ ಸೃಷ್ಟಿ ಆಗಿಲ್ಲ. ಇಷ್ಟು ಅಂದ್ರೆ ನಾವು ನಮ್ಮ ಸ್ವಂತ ಕ್ಷೇತ್ರದಿಂದ ಅಂದ್ರೆ ಸ್ವಂತ ಶಕ್ತಿಯಿಂದ ಗೆಲ್ತೇವೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಕ್ಯಾಮರಾಮನ್ ನಾಗರಾಜ್ ಜೊತೆ ಪಬ್ಲಿಕ್ ಟಿವಿ ಹಾವೇರಿ.